ಈಗ ಸೇಂಟ್ ಮಾರ್ಕ್ ಸ್ಕ್ವೇರ್ ಹೋಗೋಕ್ಕೆ ಫೆರಿನಲ್ಲಿ ಹೋಗ್ತಾ ಇದ್ದೀವಿ, ಹೆಂಗೆ ಜನ ತುಂಬಿಕೊಂಡಿದ್ದಾರೆ ಅಂದರೆ सजदे में यूं ही झुकता हूँ, तुम पे ही आके रुकता हूँ। क्या ये सबको होता है, हमको क्या लेना है सबसे, तुमसे ही सब बातें अब से बन गए हो तुम मेरे खुदा। खुदा जाने के मैं फिदा हूँ। इले शूटिंग ಮಾಡಿರೋ ಜಾಗ सेंट ಮಾರ್ಕ್ಸ್ ಬೆಸಿಲಿಕಾ ಅಂತಾರೆ ಅಲ್ಲಿರೋ ಚರ್ಚು. ವೆನಿಸ್ ದ ಮೋಸ್ಟ್ ಪಾಪ್ಯುಲರ್ ಡೆಸ್ಟಿನೇಷನ್ ಅಂದ್ಕೊಂಡಷ್ಟು ಜನ ಇಲ್ಲ, ತುಂಬ ಫೆರಿನಲ್ಲಿ ನೋಡಿದ್ರೆ ಎಲ್ಲರೂ ಇಲ್ಲೇ ಬಂದು ಬಿದ್ದಿರ್ತಾರೆ, ಕಾಲಿಡೋಕೆ ಜಾಗ ಇಲ್ಲ ಅಂದ್ಕೊಂಡಿದ್ದೆ, ಅಷ್ಟೊಂದೇನು ಜನ ಇಲ್ಲ. ಆ ಹಾಡಲ್ಲಿ ಎಲ್ಲ ಖಾಲಿ ಮಾಡಿಬಿಟ್ಟಿದ್ದಾರೆ, ಎಲ್ಲರನ್ನು ಕಳಿಸ್ಬಿಟ್ಟು. ಎಲ್ಲರೂ ಈಗ ಸ್ಪೈಡರ್ ಮ್ಯಾನ್ ನೋಡಬೇಕು. ಈ ಜಾಗನೂ ಇದೆಯಾ ಅದರಲ್ಲಿ? ಅಲ್ಲಿ ಲೈಟ್ ಹೌಸ್ ಮೇಲೆ, ಅದು ಲೈಟ್ ಹೌಸ್ ಅಂತ ಏನೋ ಟವರ್ ಇದೆಯಲ್ಲ, ಅಲ್ಲಿ ಹೋಗ್ಬೋದಲ್ಲ ಮೇಲೆ? ಇದು ಟಾಲೆಸ್ಟ್ ಟವರ್ ಅಂತ, ಟಾಲೆಸ್ಟ್ ಬಿಲ್ಡಿಂಗ್ ಮ್ಯಾನೇಜ್. ಅಲ್ಲಿ ಇದಾರೆ ಜನ, ಕಾಣಿಸ್ತಾ ಇದ್ದಾರೆ, ನೋಡೋಣ. ಚೆನ್ನಾಗಿರ್ಬೋದು ವ್ಯೂ. ಇಲ್ಲಿ ಕ್ಯೂ ನಿಂತಿದ್ದಾರೆ ಜನ, ಆದರೆ ಕ್ಯೂ ಇಲ್ಲದೆ ಹೋಗಬೇಕು ಅಂತಂದರೆ ಮುಂಚೆನೆ ಟಿಕೆಟ್ ತೊಗೋಬೇಕು. ಹೊಸ ಪಾಠ ಏನು ಅಂದರೆ, ಇಟಲಿನಲ್ಲಿ ಎಲ್ಲಿಗೆ ಟೂರಿಸ್ಟ್ ಅಟ್ರಾಕ್ಷನ್ ಎಲ್ಲೆಲ್ಲಿದೆಯೋ ಎಲ್ಲಿ ಹೋಗ್ಬೇಕಂದ್ರೂ ಮುಂಚೆನೆ ಟಿಕೆಟ್ಸ್ ತೊಗೋಬೇಕು, ಇಲ್ಲಾಂದರೆ ಹೋಗೋದು ತುಂಬ ಕಷ್ಟ ಆಗುತ್ತೆ. ಆಮೇಲೆ ಕಾಸ್ಟ್ಲಿ ಬೇರೆ, 12 euros ಇದೆ ಒಬ್ಬರಿಗೆ. ಇವತ್ತೇ ಒಬ್ಬರಾದರೂ ಹೋಗ್ಬೋದಂತ ನೋಡಿದ್ರೆ ಇವತ್ತಿಗೂ ಏನೂ ಇಲ್ಲ, ಖಾಲಿ ಇದೆ, ಖಾಲಿ ಇದೆ ಅಂತೀನಿ, ಫುಲ್ ಆಗಿ ಹೋಗಿದೆ. ಒಂದು ಬೇಜಾರಾಗೋ ಸಂಗತಿ ಏನು ಅಂದರೆ, ವೆನಿಸ್ ಸಿಂಕ್ ಆಗ್ತಾ ಇದೆ. ಕರೆಕ್ಟಾಗಿ ಹೇಳಬೇಕಂದ್ರೆ ವೆನಿಸ್ ಸಿಂಕ್ ಆಗ್ತಾ ಇಲ್ಲ, ನೀರು ಲೆವೆಲ್ ಜಾಸ್ತಿ ಆಗ್ತಾ ಇದೆ ಗ್ಲೋಬಲ್ ವಾರ್ಮಿಂಗಿಂದ. ಆಗಲೇ ಇಲ್ಲಿ ತನಕ ಬರ್ತಾ ಇದೆ ನೀರು. ಹೈ ಟೈಡ್ಸ್ ಇದ್ದಾಗ ಈ ಸೇಂಟ್ ಪೀಟರ್ಸ್ ಸೇಂಟ್ ಮಾರ್ಕ್ಸ್ ಸ್ಕ್ವೇರ್ ಏನು ನೋಡಿದ್ವಲ್ಲ, ಅದೆಲ್ಲನೂ ತುಂಬಿ ನೀರು ತುಂಬಿಕೊಂಡು ಫ್ಲಡ್ ಆಗೋಗ್ಬಿಟ್ಟಿತ್ತು. ಎಷ್ಟೊಂದು ಸತಿ ಫ್ಲಡ್ ಆಗ್ತಾ ಇದೆ ವೆನಿಸ್ನಲ್ಲಿ. ಜಗತ್ತು ರಿನ್ಯೂವಬಲ್ ಸೋರ್ಸಸ್, ಎನರ್ಜಿ ಸೋರ್ಸಸ್ ಕಡೆ ಜಲ್ದಿ ಹೋಗಲಿಲ್ಲ ಅಂತಂದರೆ ಇನ್ನೊಂದಷ್ಟು ವರ್ಷಕ್ಕೆ ವೆನಿಸ್ ಇರೋಲ್ಲ, ಎಲ್ಲ ಖಾಲಿ ಮಾಡ್ಕೊಂಡು ಹೋಗಬೇಕಾಗುತ್ತೆ, ಮುಳುಗೋಗುತ್ತೆ. ಎಷ್ಟು ಓವರ್ ರೇಟೆಡ್ ಇದ್ರು ನಾವು ಈಗಲೇ ನೋಡಿದ್ದು ಒಳ್ಳೇದಾಯ್ತು ಅನಿಸುತ್ತೆ. ಅಂಕಲ್ ಅಂತೆ ಯಾವುದೋ ಅಮಿತಾಬ್ ಬಚ್ಚನ್ ಹಾಡು ನೆನೆಸ್ಕೊತಾರೆ, ಗೊತ್ತಾ ಯಾವುದಪ್ಪ? ಕೇಳಿಲ್ವಾ? ವೆನಿಸಲ್ಲಿ ಶೂಟಿಂಗ್ ಮಾಡಿರೋದು. ಹೌದಾ? ಅಮಿತಾಬ್ ಬಚ್ಚನ್ ಏನದು? ಇಸ್ ಜಿಂದಗಿ ಕೇ ದಿನ್ ಕಿತ್ನೆ ಕಮ್ ಹೇ, ಕಿತ್ನಿ ಹೇ ಖುಷಿಯಾ ಔರ್ ಕಿತ್ನೆ ಗಮ್ ಹೇ, ಲಗ ಜಾ ಗಲೆ ಸೇ ರುತ್ ಹೈ ಸುಹಾನಿ, ಯಾ ಹೈ ಮೊಹಬ್ಬತ್ ಯಾ ಹೈ ಜವಾನಿ, ದೋ ಲಫ್ಜೋ ಕಿ ಹೈ ಯೇ ಜಿಂದಗಾನಿ, ಯಾ ಹೈ ಮೊಹಬ್ಬತ್ ಯಾ ಹೈ ಜವಾನಿ. ವೆನಿಸಲ್ಲಿ ಎಲ್ಲ ಕಡೆ ಈ ಥರ ಮಾಸ್ಕ್ ಅಂಗಡಿಗಳಿದ್ದಾವೆ, ಬೇರೆ ಬೇರೆ ಥರ ಕಲರ್ ಕಲರ್ ಮಾಸ್ಕ್ಗಳು ಕಾಣಿಸುತ್ತೆ. ಕಾರ್ನಿವಲ್ ದಿವಸ ಈ ಥರ ಹಿಂಗೆ ರೆಡಿ ಆಗಿಬಿಟ್ಟು ಜನ ಎಲ್ಲ ಮಾಸ್ಕ್ ಹಾಕ್ಕೊಂಡು ಓಡಾಡ್ತಾರೆ. ಒಂದು ಟೈಮಲ್ಲಿ ಮದುವೆ ಆಗಿರೋ ಹೆಣ್ಮಕ್ಕಳನ್ನು ಅವರೆಲ್ಲ ಥಿಯೇಟರು ಈ ಥರ ಪಬ್ಲಿಕ್ ಈವೆಂಟ್ಸ್ಗೆ ಹೋಗುವಾಗ ಅವ್ರು ಮಾಸ್ಕ್ ಹಾಕ್ಕೋಬೇಕಿತ್ತಂತೆ, ಅವರು ಡಿಫ್ರೆನ್ಷಿಯೇಟ್ ಮಾಡಕ್ಕೆ ಅವ್ರನ್ನ, ಇವ್ರು ಮದುವೆ ಆಗಿರೋರು ಅಂತ. ಅಂದ್ರೆ ಒಂದು ರೀತಿ, ಅದು ಒಂದು ರೀತಿ ಬುರ್ಕಾ ಅನ್ಬೋದು ಅಷ್ಟೇ. ಆಮೇಲೆ ಡಾಕ್ಟರ್ ಅಂತ ಹುಡುಕಿದ್ರೆ ಹಳೆ ಕಾಲದಲ್ಲಿ
ಇಲ್ಲಿ ಪ್ಲೇಗ್ ಆಗಿಬಿಟ್ಟು 600,000 ಜನ ಸತ್ತೋಗಿದ್ರು. ಆಮೇಲೆ ಈ ಇಂಟರ್ನೆಟ್ಟಲ್ಲಿ ಡಾಕ್ಟರ್ಸ್ ಅಂತ ಹುಡುಕಿದ್ರೆ ಹಳೆ ಕಾಲದ್ದು ಹಿಂಗೆ ಒಂಥರ ಬೀಕ್ ಇರೋ ಮಾಸ್ಕ್ ಇರೋದು ಸಿಗುತ್ತೆ. ಅವರೆಲ್ಲ ನಿಜವಾಗ್ಲೂ ಮಾಸ್ಕ್ ಹಾಕೊತ ಇದ್ದದ್ದು ವೈರಸ್ಗೋಸ್ಕರ, ಪ್ಲೇಗ್ ಬಂದು ಅವ್ರು ಸಾಯಬಾರ್ದು ಅಂತ ಅಂತಂದು ಮಾಸ್ಕ್ ಹಾಕೊತ ಇದ್ರು ಅಂತ. ಅದಕ್ಕೆ ಹಂಗ ಒಂಥರ ಕ್ರೀಪಿ ಕ್ರೀಪಿ ಫೇಸ್ ಇರೋ ಮಾಸ್ಕ್. ಕ್ವಾರಂಟೈನ್ ಇಲ್ಲ, ಮಾಸ್ಕು ಇಲ್ಲ, ಮಜಾ ಅಲ್ವಾ? ಜಾಸ್ತಿ ಎಲ್ಲ ಖಾಲಿ ಖಾಲಿ, ಎಷ್ಟು ಚೆನ್ನಾಗಿದೆ ಈಗ, ಶಾಂತಿ ಇದೆ. ಒಂದು 4 ಜನ ಆ ಕಡೆ ಈ ಕಡೆ ಇದ್ದಾರೆ ಅಷ್ಟೇ. ಅವ್ರು ಯಾರೋ ಕೇಳಿದ್ರಲ್ಲ ಹಂಗಾಯ್ತು ವೆನಿಸ್ ಎಷ್ಟೊತ್ತಿಗೆ ಕ್ಲೋಸ್ ಆಗುತ್ತೆ ಅಂತ, ಏನೋ ಡಿಸ್ನಿ ವರ್ಲ್ಡ್ ಅನ್ನೋ ಥರ. ನಿಜವಾಗ್ಲೂ ಜನ ಇರ್ತಾರಪ್ಪ ಇಲ್ಲಿ, ಕಡಿಮೆ ಇರ್ತಾರೆ. ಈಗ ಏನು ಮಾಡೋಕ್ಕಾಗುತ್ತೆ, ಆದರೂ ಜನ ಇರೋ ಊರಿದು. ಡಿಸ್ನಿ ವರ್ಲ್ಡ್ ಥರ ಓಪನ್ ಕ್ಲೋಸ್ ಆಗೋಲ್ಲ ಇದು. ಹಾಗೆ ಆಡ್ತಾರೆ, ಬೆಳಗ್ಗೆ ಬೆಳಗ್ಗೆ ಬಂದುಬಿಟ್ಟು ಗಲಾಟೆ ಮಾಡಿ ಕಸ ಹಾಕಿ ಎಲ್ಲ ಕಡೆ ಗಬ್ಬೆಬ್ಸ್ಬಿಟ್ಟು ಹೋಗ್ಬಿಡ್ತಾರೆ. ಈಗಿನ್ನೂ ಎಷ್ಟು 6:30 ಯಾರು ಇಲ್ಲ, ಖಾಲಿ. ಮುಂಚೆ ಹಿಂಗೆ ಅಂತ ಗೊತ್ತಿದ್ರೆ ಬೆಳಿಗ್ಗೆ ಬರ್ದೆ ಸುಮ್ಮನೆ. ಅದೇ ಸನ್ಸೆಟ್ ಆಗದೆ 8:30 ಅಷ್ಟೊತ್ತಿಗೆ ಸಾಯಂಕಾಲನೇ ಬರ್ಬೋದಾಗಿತ್ತು. ಅಲ್ವಾ, ಯಾವನವನು ಯಾರು ಜನ ಇರಲ್ಲ ಅಂದಿದ್ದು, ಯಾವನವನು ಸನ್ಸೆಟ್ ನೋಡ್ಬೇಕಂತ ಬಂದ್ರೆ ಎಲ್ಲರೂ ಇಲ್ಲೇ ಇದ್ದಾರೆ. ವ್ಲಾಗ್ಸ್ ಎಲ್ಲ ನೋಡಿದ್ರ ಚೆನ್ನಾಗಿತ್ತಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಿಮ್ಗೇನು ಇಷ್ಟ ಆಯಿತು, ಏನು ಇಷ್ಟ ಆಗಲಿಲ್ಲ ಅಂತ ಕಾಮೆಂಟ್ಸಲ್ಲಿ ಹೇಳಿ. ನಾವೀಗ ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ. ಓಕೆ, ಬಾಯ್ ಬಾಯ್.